ಮಾಯಕೊಂಡ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಯುವ ಮೋರ್ಚಾದ ಶಿವಪ್ರಕಾಶ್ ಗೆ ಫೈನಲ್ ಆಗುತ್ತಾ ಟಿಕೆಟ್ ಶಿವಪ್ರಕಾಶ್ ಪರ ಸಂಸದ ಸಿದ್ದೇಶ್ವರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಣ್ಣ ಅವರು ಬಿಜೆಪಿಯಿಂದ ಎಂಎಲ್ ಅದ್ಯಾಕೋ ಯಾವ್ದ ಆರೋಪಗಳಿಲ್ಲ ಏನೂ ಇಲ್ಲ ಗುಜರಾತ್ ಫಾರ್ಮುಲಾ ಬರುತ್ತೆ ಗುಜರಾತ್ ಫಾರ್ಮುಲಾ ಬಂದರೆ ಹೊಸಬರಿಗೆ ಮಣೆ ಹಾಕಲೇಬೇಕು ಇದಕ್ಕೆ ಸ್ವತಃ ಸಂಸದರ ಬೆಂಬಲವೂ ಇದೆ ಸಿದ್ದೇಶ್ ಅವರು ಕೂಡ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ ಯಾರಂದರೆ ಯುವ ಮೋರ್ಚಾ ಅಧ್ಯಕ್ಷ ಆಗಿರುವಂಥ ಶಿವಪ್ರಕಾಶ್ ಜೊತೆಗೆ ದಾವಣಗೆರೆಯಲ್ಲಿ ಸಿಟ್ಟಿಂಗ್ ಕಾರ್ಪೊರೇಟರ್ ಕೂಡ ಹೌದು ಲಿಂಗಣ್ಣ ಅವರಿಗೆ ಈ ಸಲ ಟಿಕೆಟ್ ತಪ್ಪುತ್ತೆ ಹೀಗಾಗಿ ಹೊಸ ಮುಖವನ್ನ ರೆಡಿ ಮಾಡಬೇಕು ಅದಕ್ಕೆ ಶಿವಪ್ರಕಾಶ್ ಸೂಕ್ತವಾದ ಅಭ್ಯರ್ಥಿ ಅನ್ನೋ ಚರ್ಚೆ ನಡೀತಾ ಇದೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಟಿಯಲ್ಲಿ ಸಕ್ರಿಯವಾಗಿದ್ದಾರೆ ಯುವ ನಾಯಕರು ಜೊತೆಗೆ ಸಿದ್ದೇಶ್ ಅವರ ಸಿದ್ಧ ಒಂದು ಬೆಂಬಲ ಕೂಡ ಇದೆ ಸಂಸದರದು ಅವ್ರು ಕೂಡ ಪದೇ ಪದೇ ಹೇಳ್ತಿದ್ರು ಇಲ್ಲ ಶಿವಪ್ರಕಾಶ್ ಕೊಟ್ಟರೆ ಮಾಡ್ಸ್ಕೊ ಈ ಸಲ ಗೆಲ್ಲಿಸ್ಬೇಕು ಹೊಸ ಮುಖಗಳಿಗೆ ಅವಕಾಶ ಕೊಡ್ಬೇಕು ಅನ್ನೋ ಚರ್ಚೆ ಮಾಯಕೊಂಡದಲ್ಲಿ ಹ್ಮ್ ಹ್ಮ್ ಬಿಜೆಪಿ ಬಿಜೆಪಿಯವ್ರು ರೈಕಮಂಡ್ ಯಾವ ಈ ಗುಜರಾತ್ ಫಾರ್ಮುಲಾ ಆ ಫಾರ್ಮುಲಾ ಈ ಫಾರ್ಮುಲಾ ಅಂತ ಅವ್ರ ಫಾರ್ಮುಲ್ಲ ಕಡಲಿ ಗೊತ್ತಾಗುತ್ತೆ ಅವ್ರ ಫಾರ್ಮುಲಾ ಏನು ಅಂದ್ರೆ ಎಲ್ಲರೂ ಯಾಮಾರ್ಸ ಫಾರ್ಮುಲಾ ಯಾಮಾರ್ಸ ಫಾರ್ಮುಲಾ ಅಂತಂದ್ರೆ ಈಗ ಜೆಡಿಎಸ್ ಅವರು ಕಾಂಗ್ರೆಸ್ ಅವರು ಅನೌನ್ಸ್ ಮಾಡ್ಲಿ ಆ ಆಳಿವ್ ಗುಳಿದ್ರು ಗೌಡ್ರು ನಾವು ಅನೌನ್ಸ್ ಮಾಡಿದಾಗ ಇವ್ ಆಗ್ಲೇ ಅಲ್ಲೂ ಕ್ಯಾಂಡಿಟ್ ಫಿಕ್ಸ್ ಆಗಿರ್ತಾರೆ ಇವರೆಲ್ಲೂ ಓಡೋಗಲ್ಲ ಹಂಗ್ ಮಾಡಬೇಕು ಅಂತಿದ್ದಾರೆ ಅವ್ರದ್ದೆಲ್ಲ ಬಿಜೆಪಿ ಇದೆಯಲ್ಲ ವಿಚಿತ್ರ ಫಾರ್ಮುಲಾಗಳು ನೋಡ್ಬೇಕು ಏನೇನ್ ಮಾಡ್ತಾರೆ ಅಂತ ಓಕೆ ಅಲ್ಲ ಒಟ್ಟಿನಲ್ಲಿ ಸ್ವತಃ ಸಂಸದ ಎಂ ಪಿ ಸಿದ್ದೇಶ್ವರ್ ಅವರೇ ಇವ್ರನ್ನ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಹೌದು ಅಂದ್ರೆ ಪಾರ್ಟಿಲ್ ಕೆಲಸ ಮಾಡ್ತಿದ್ದಾರೆ ಹೊಸ ಮುಖ ಅವಕಾಶ ಕೊಡಬೇಕು ಹೀಗಾಗಿ ಲಿಂಗಣ್ಣ ಅವ್ರ ಮೇಲೆ ಏನು ಕಂಪ್ಲೇಂಟ್ ಕೇಳಿದ್ರೆ ಏನೂ ಇಲ್ಲ ಬೇಡ ಹೊಸೊಬ್ರು ಬರ್ಬೇಕು ಅಂತ ನಿಜಕ್ಕೂ ಕೂಡ ಆ ರೀತಿ ಆದ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಜನಕ್ಕೆ ಕೊನೆ ಚುನಾವಣೆ ಅಲ್ಲ ಈ ಸಲ ಚುನಾವಣೆಗೆ ಅವಕಾಶವೇ ಸಿಗಲ್ಲ ಹೇಳಿದ್ರಲ್ಲ ಇನ್ನು ನೆಗೆಟಿವ್ ಇಲ್ಲ ಅಂತ ಅಟ್ ದಿ ಸೇಮ್ ಟೈಮ್ ಅವರೆಲ್ಲ ರೆಬಲ್ ಆಗಲ್ಲ ಅನ್ನೋದೊಂದು ಕಾರಣ ಇರಬಹುದು ಹಾಗಾಗಿ ಇವ್ ಮಾಡ್ತಾರೆ ನಮ್ಮ ಚಿತ್ರದುರ್ಗ ತಿಪ್ಪಾರೆಡ್ಡಿ ಟೈಪ್ ಈ ಬೇರೆ ಟೈಪ್ ಆಗಿರೋ ಭಯ ಬಿದ್ದಿರೋರು ಇವ್ರೇನೋ ಆ ತರ ಆಗಲ್ವೇನ ಪಾಪ ಹಾಗಾಗಿ ಹಂಗೆ ಚೇಂಜ್ ಮಾಡಕ್ ಹೋಗ್ತಿರ್ತಾರೆ ಮಾಯ್ಕೊಂಡ ಜೆಡಿಎಸ್ ಕೂಡ ಅಲ್ಲ ಕಾಂಗ್ರೆಸ್ ಗೆದ್ದಿದೆ ಹೌದು ಅಲ್ಲಿ ಬಿಜೆಪಿ ಗೆದ್ದಿದೆ ಕಾಂಗ್ರೆಸ್ ಅವರು ಸಹ ಸೆಟ್ಟಿಂಗ್ ಬಲ್ಲಿ ಶಿವಮೂರ್ತಿ ನಾಯ್ಕೆ ಟಿಕೆಟ್ ನ ಮಿಸ್ ಮಾಡಿ ಆಂಜನೇಯ ಸಂಬಂಧಿ ಟಿಕೆಟ್ ಕೊಟ್ಟಿದ್ರು ಹಾಗಾಗಿ ಒಂದು ವಿಚಿತ್ರ ಕ್ಷೇತ್ರ ಇದು ನೋಡ್ಬೇಕೇನಾಗತ್ತೆ ಅಂತ ವೀಕ್ಷಕರ ನೀವು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಹಾಗೆನೇ ಪ್ರತಿ ವೀಡಿಯೋದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇರ್ತೀವಿ ನಮ್ಮ ಒಳ್ಳೆಯವ್ರಿಗೆ ಓಟ್ ಮಾಡಿ ಯಾಕೆಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಅವ್ರು ಯಾವುದೇ ಪಕ್ಷ ಅಂತ ನೋಡಕ್ಕೆ ಹೋಗ್ಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಆತ ನಮ್ಮ ನಿಮ್ಮ ಕ್ಷೇತ್ರವನ್ನು ಉದ್ದಾರ ಮಾಡೋಕ್ಕೆ ಯೋಗ್ಯನ ಅಯೋಗ್ಯನ ನೋಡಿ ಯೋಗ್ಯರಿಗೆ ಓಟ್ ಹಾಕಿ ಎಮ್ ಎಲ್ ಎ ಆಗಕ್ಕೆ ಫಿಟ್ ಆದರೆ ಓಟ್ ಹಾಕಿ ಅವ್ನು ಯಾರೋ ಇಷ್ಟು ಸರ್ ಗೆದ್ದವನೇ ಅಂತನೋ ಇವನು ಈ ಜಾತಿಯವನು ಅಂತನೋ ಈ ಪಾರ್ಟಿಯವನು ಅಂತನೋ ಇಷ್ಟು ದುಡ್ಡು ಹಚ್ಚತಾನೆ ಅಂತನೋ ಓಟ್ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಳ್ಳೆಯವ್ರನ್ನ ವಿಧಾನಸೌಧಕ್ಕೆ ಕಳ್ಸಾನ ವಿಧಾನಸೌಧದಲ್ಲಿ ಯೋಗ್ಯರು ಕೂತ್ಕೊಳ್ಳಿ ಕೂತ್ಕೊಳ್ಳೋಕೆ ಸಾಧ್ಯ ಇನ್ನೊಂದ್ರ ಇಪ್ಪತ್ನಾಲ್ಕು ಜನ ಹಾಗಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ದಯವಿಟ್ಟು ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಇದು ರಿಕ್ವೆಸ್ಟ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ